ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ದೊಡ್ಡನಗೌಡ ಎಚ್ ಪಾಟೀಲರ ಗೆಲುವಿಗಾಗಿ ಕುಷ್ಟಗಿ ನಗರದ ಬಿಜೆಪಿ ಅಲ್ಪಸಂಖ್ಯಾತರ ಮುಖಂಡರಾದ ನಬಿಸಾಬ್ ಕುಷ್ಟಗಿ ಎಂಬುವರು ತಾಲೂಕಿನ ಕೊನೆಯ ಗ್ರಾಮವಾದ ಒಕ್ಕಂದುರ್ಗ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ತಾವರಗೇರಾ ಪಟ್ಟಣದ ಹಜ್ರತ್ ಶಾಮೀದ್ ಅಲಿ ದರ್ಗಾದವರೆಗೂ ಬಿಜೆಪಿ ಗೆಲುವಿಗಾಗಿ ಪಾದಯಾತ್ರೆಯನ್ನು ಮಾಡುತ್ತಿದ್ದು ಪಾದಯಾತ್ರೆಗೆ ತೆರಳುವ ಮಧ್ಯೆ ಬರುವ ಗ್ರಾಮಗಳಲ್ಲಿ ಅಭೂತಪೂರ್ವ ಬೆಂಬಲ ಹಾಗೂ ಭವ್ಯ ಸ್ವಾಗತ ಕಂಡು ಬರುತ್ತಿದ್ದು ನಬಿಸಾಬರ ನಂಬಿಕೆಗೆ ಪುಷ್ಟಿ ಕೊಟ್ಟಂತಾಗಿದೆ. 8 ತಿಂಗಳ ಹಿಂದೆ ಬಿಜೆಪಿ ಸೇರ್ಪಡೆಗೊಂಡಿರುವ ನಬಿಸಾಬ್ ಕುಷ್ಟಗಿಯವರು ತಾಲೂಕಿನಲ್ಲಿ ವಿವಿಧ ಸಮಾಜದ ಮುಖಂಡರಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಕಳೆದ ಕುಷ್ಟಗಿಯ ನಗರಸಭಾ ಚುನಾವಣೆಯಲ್ಲಿಯೂ ಕೂಡ ಪಾದಯಾತ್ರೆಯನ್ನು ಮಾಡಿ ಅಭ್ಯರ್ಥಿ ಜಿಕೆ ಹಿರೇಮಠ ಅವರ ಗೆಲುವಿಗೆ ಕಾರಣವಾಗಿದ್ದಾರೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಚುನಾವಣೆಯಲ್ಲಿಯೂ ಕೂಡ ಜೋಶಿಯವರ ಗೆಲುವಿಗೆ ಪಾದಯಾತ್ರೆಯನ್ನು ಮಾಡಿ ವಿಜಯದ ನಗೆಯನ್ನು ಬೀರಿದ್ದರು. ಈಗ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಎಚ್ ಪಾಟೀಲರ ಗೆಲುವಿಗಾಗಿ ಇವರು ಮಾಡುತ್ತಿರುವ ಪಾದಯಾತ್ರೆ ಅಬ್ಬರದ ಪ್ರಚಾರ ಬಿಜೆಪಿಯು ಮುಸ್ಲಿಮರ ವಿರೋಧದ ಎಂಬ ಹಣೆ ಪಟ್ಟಿಯನ್ನು ಕಳುಚಿಸುವುದು ಇವರ ಸಂದೇಶದ ಉದ್ದೇಶವಾಗಿದೆ. ಕುಷ್ಟಗಿ ತಾಲೂಕಿನಲ್ಲಿ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲರ ಸರಳ ಸ್ವಭಾವದ ಹೃದಯವಂತ ವ್ಯಕ್ತಿತ್ವವಾಗಿದ್ದು ಕ್ಷೇತ್ರದ ಸ್ವಾಭಿಮಾನಕ್ಕಾಗಿ ದಿನಾಂಕ 10/5/2023 ನಡೆಯಲಿರುವ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಎಚ್ ಪಾಟೀಲ್ ಅವರಿಗೆ ಮತವನ್ನು ನೀಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಮುಸ್ಲಿಂ ಸಮಾಜದವರು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಿಂದ ಮುಸಲ್ಮಾನ್ ಸಮಾಜದವರಿಗೆ ಯಾವುದೇ ರೀತಿಯ ರಾಜಕೀಯವಾಗಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮ ಸಮಾಜದ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದ ಹಸನ್ ಸಾಬ್ ದೋಟಿಹಾಳ್ ಅವರನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಮಾಡಬಹುದಾಗಿತ್ತು. ಆದರೆ ಹಾಲಿ ಶಾಸಕ ತಮ್ಮ ಅಣ್ಣನ ಮಗನನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮತ್ತು ಹನುಮಸಾಗರದಲ್ಲಿ ನಡೆದ ಅವರ ಪಾದಯಾತ್ರೆ ಸಭೆಯಲ್ಲಿ ಪಕ್ಷದ ಮುಸ್ಲಿಂ ಮುಖಂಡರಾದ ಹುಸೇನ್ ಸಾಬ್ ಗುಡಿಹೊಲ, ರಜಾಕ್ ಸಾಬ್ ತಹಶೀಲ್ದಾರ್, ಅಲ್ಲಿ ಸಾಬ್ ತಹಶೀಲ್ದಾರ್, ಹನುಮಂತಪ್ಪ ಬಿಂಗಿ, ಬಸವರಾಜ್ ಬಾಚ್ಲಾಪುರ, ಕನಕಪ್ಪ ಗುರಿಕಾರ್, ದಾವಲ್ ಸಾಬ್ ಹೊಸ್ಮನಿ, ಮಲ್ಲಿಕಾರ್ಜುನ್ ದೋಟಿಹಾಳ್ ಅನೇಕರು ಅವರಿಗೆ ಸನ್ಮಾನ ಮಾಡಿ ಜ್ಯೂಸನ್ನು ಕುಡಿಸಿ ಪಾದಯಾತ್ರೆಯನ್ನು ಮುಂದುವರೆಸಿದರು. ಬ್ಯೂರೋ ರಿಪೋರ್ಟ್, NKSTV4 ಕುಷ್ಟಗಿ. ಅಲ್ಪಸಂಖ್ಯಾತಕನಾಗಿ ನಾನೊಂದು ಮಾತನ್ನು ಕೇಳಬೇಕಾಗುತ್ತೆ ಕಾಂಗ್ರೆಸ್ನವರಿಗೆ. ಇವತ್ತು ನೀವು ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರನ್ನೇನೋ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದೀರಲ್ಲ, ನಿಮಗೇನಾದರೂ ಮುಸ್ಲಿಮ್ಸ್ ಸಮಾಜದ ಬಗ್ಗೆ ಗೌರವ ಇದ್ದಿದ್ರೆ ನೀವು ಮೊನ್ನೆ ನಡೆದಂತಹ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಸನ್ಮಾನ್ಯ ಹಸನ್ ಸಾಹೇಬರಿಗೆ MLC ಮಾಡಲಾರ್ದ ಶೇಣಗೌಡ ಪಾಟೀಲ್ರಿಗೆ ಯಾಕೆ ಸ್ವಾಮಿ? ಇದೇನ ನಿಮ್ಮ ಮುಸ್ಲಿಂ ಪರವಾದಂತಹ ನಿಲುವು? ಇದೇನ ನೀವು ಮುಸ್ಲಿಂ ಸಮಾಜದ ಮೇಲೆ ಇಟ್ಟಿರುವಂತಹ ಗೌರವ? ಈ ನಿಟ್ಟಿನಲ್ಲಿ ಇಲ್ಲಿರುವಂತಹ ಮುಸ್ಲಿಂ ಸಮಾಜದ ಸರ್ವ ಮತದಾರರು ಇವತ್ತು ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತೇಳಿ, ಅದರಲ್ಲೂ ಮುಸ್ಲಿಮ್ಸ್ರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತೇಳಿ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲೂ ಏನಪ್ಪ ಅಂದ್ರೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿಲ್ಲ ನಮಗೆ. ಏಳು ಸರಿ ದೊಡ್ಡ ದೊಡ್ಡ ಶಾಸಕರಾಗಿದ್ದಾರೆ, ಏಳು ಸರಿ ಶಾಸಕರಾದರೂ ಕೂಡ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರ ಜೊತೆಗೆ ಅನ್ಯೋನ್ಯವಾಗಿ ಏನಪ್ಪ ಅಂದ್ರೆ ಸ್ನೇಹಪೂರ್ವಕವಾಗಿ ಏನಪ್ಪ ಅಂತಂದ್ರೆ ಆಡಳಿತ ಮಾಡಿದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಮೋದಿಜಿ ಅವರ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬಹುದು, ರಾಷ್ಟ್ರ ಮಟ್ಟದಲ್ಲಿರಬಹುದು, ಇಸ್ಲಾಮಿಕ್ ರಾಷ್ಟ್ರಗಳಿಗಿರಬಹುದು ಸಹಾಯ ಹಸ್ತವನ್ನು ಚೆಲ್ಲಿದ್ದಾರೆ. ಇವತ್ತು ಏನು ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಇವತ್ತು ತಮ್ಮ ಸ್ವಾರ್ಥ ರಾಜಕಾರಣವನ್ನ ಮಾಡುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರವನ್ನ ಅದರಲ್ಲೂ ರೈತಾಪಿ ವರ್ಗದವರು ಸರ್ವ ಧರ್ಮದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಧಿಕ್ಕರಿಸಿ ಹೃದಯವಂತ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ರಿಗೆ ಅತ್ಯಧಿಕ ಮತವನ್ನು ಹಾಕುವುದರ ಮುಖಾಂತರ ನಾವು ಗೆಲ್ಲಿಸ್ತೀವಿ ಅನ್ನುವಂತ ಮಾತನ್ನ ಹೇಳುವುದರ ಮುಖಾಂತರ ಮುಂದೆ ನಾನು ಇನ್ನು ಹಿರೇಮನ್ನಾಪುರ ಗ್ರಾಮಕ್ಕೆ ಪಾದಯಾತ್ರೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ ನನ್ನನ್ನ ಕರೆಸಿ ಒಂದೆರಡು ಮಾತುಗಳನ್ನ ಆಡಿಸಿದ್ದಕ್ಕಾಗಿ ಏನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದರ ಜೊತೆಗೆ ಚುನಾವಣೆ
ಜನಾಂಗ ಹತ್ರ ಬರುತ್ತೆ ಅವರ ಅಸಲಿ ಆಟ ಏನಪ್ಪ ಅಂದ್ರೆ ಶುರು ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನವರು ಒಡೆದಾಡುವಂತ ನೀತಿಯಲ್ಲಿ ನಿಸ್ಸಿಮರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಣ್ಣ ಏನಾದ್ರು ಬಿಜೆಪಿ ಇದ್ರ ತಮ್ಮನ್ನ ಕಾಂಗ್ರೆಸ್ ತಗೊಂಡು ಮನೆಯಾಗ ಜಗಳಿಸ್ತಾರ, ಮನೆ ಒಡೆಯುವಂತ ಕೆಲಸ ಮಾಡ್ತಾರ. ಯಾವುದೇ ಒಂದು ಆಸೆ ಆಮಿಷಕ್ಕೆ ಒಳಗಾಗದೆ ದೊಡ್ಡನಗೌಡರಿಗೆ ಮತವನ್ನ ಹಾಕಿ ನಿಮ್ಮ ಒಂದು ಮತದಾರರ ತೀರ್ಪನ್ನ ಇತಿಹಾಸವನ್ನ ದೊಡ್ಡನಗೌಡರಿಗೆ ಓಟ್ ಹಾಕಿ ನಾವು ಮತದಾರರು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ನೀವು ಮತವನ್ನು ಹಾಕ